ಮಕ್ಕಳೇ ನಮಸ್ಕಾರ. ವ್ಯಾಕರಣದ ಮುಂದಿನ ಭಾಗವನ್ನು ಕಲಿಯೋಣ. ಮೊದಲಿಗೆ ಅವ್ಯಯಗಳು. ಏನು ಅವ್ಯಯಗಳು ಅಂದರೆ, ನಾಮಪದ ಕಲ್ತ್ಕೊಂಡಿದ್ದೀವಲ್ಲ ನಾವು, ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ, ಅಂದರೆ ಯಾವುದೇ ಬದಲಾವಣೆಯನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳನ್ನು ಅವ್ಯಯ ಎಂದು ಕರೆಯಲಾಗುತ್ತದೆ. ಯಾವುದೇ ವಾಕ್ಯದೊಂದಿಗೆ ಯಾವುದೇ ಲಿಂಗ ಬದಲಾವಣೆ ಆದರೂ ಆ ಒಂದು ಪದದ ರೂಪಭೇದ ಬದಲಾವಣೆ ಆಗುವುದಿಲ್ಲ, ಅದನ್ನ ಅವ್ಯಯ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ನೋಡಿ, ಇಲ್ಲಿ ಅವನು ಚೆನ್ನಾಗಿ ಓದಿದನು, ಅವಳು ಚೆನ್ನಾಗಿ ಓದಿದಳು, ಅವರು ಚೆನ್ನಾಗಿ ಓದಿದರು, ಅದು ಚೆನ್ನಾಗಿ ಓದುತ್ತದೆ. ಹಾಗಾದ್ರೆ ಇಲ್ಲಿ ಪ್ರತಿ ಸತಿ ಬಂದಂತಹ ಪದ ಅಂತ ಹೇಳಿದ್ರೆ ಚೆನ್ನಾಗಿ. ಹಾಗಾಗಿ ಮೇಲಿನ ಎಲ್ಲ ವಾಕ್ಯಗಳಲ್ಲಿ ಬಂದಿರುವ ಚೆನ್ನಾಗಿ ಎಂಬ ಪದವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲೂ, ಏಕವಚನ ಬಹುವಚನಗಳಲ್ಲೂ ಯಾವ ವ್ಯತ್ಯಾಸವನ್ನು ಹೊಂದದೆ ಬಳಕೆಯಾಗಿದೆ. ಚೆನ್ನಾಗಿ ಎಂಬುದರ ಮೇಲೆ ಯಾವ ವಿಧವಾದ ಪ್ರತ್ಯಯಗಳು ಸೇರುವುದಿಲ್ಲ. ಹೀಗೆ ಲಿಂಗ ವಚನ ವಿಭಕ್ತಿಗಳಿಂದ ಯಾವ ವ್ಯತ್ಯಾಸವನ್ನು ಹೊಂದದ ಅನೇಕ ಶಬ್ದಗಳನ್ನು ಭಾಷೆಯಲ್ಲಿ ಬಳಸುತ್ತೇವೆ. ಪಕ್ಕನೆ, ಮೆಲ್ಲನೆ, ಸುತ್ತಲು, ಹೌದು, ತರುವಾಯ, ಇಲ್ಲ, ಇಂತಹ ಶಬ್ದಗಳನ್ನು ಅವ್ಯಯ ಎಂದು ಕರೆಯುತ್ತಾರೆ. ಅವ್ಯಯದ ವಿಧಗಳು: ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯಗಳು, ಭಾವಸೂಚಕ ಅವ್ಯಯಗಳು, ಕ್ರಿಯಾರ್ಥಕ ಅವ್ಯಯಗಳು, ಸಂಬಂಧಾರ್ಥಕ ಅವ್ಯಯಗಳು, ಕೃದಂತ ಅವ್ಯಯ, ತದ್ದಿತಾಂತ ಅವ್ಯಯ, ಅವಧಾರಣಾರ್ಥಕ ಅವ್ಯಯ. ಸಾಮಾನ್ಯ ಅವ್ಯಯದಲ್ಲಿ ಬರುವಂತಹ ಪದಗಳು ಯಾವುದು ಅಂತ ಹೇಳಿ ನೋಡೋಣ. ನಾವು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಚೆನ್ನಾಗಿ, ನೆಟ್ಟಗೆ, ತಟ್ಟನೆ, ಭಿಮ್ಮನೆ, ಸುಮ್ಮನೆ, ಬೇಗನೆ, ಹಾಗೆ ಇವೆಲ್ಲ ಸಾಮಾನ್ಯ ಅವ್ಯಯದಲ್ಲಿ ಬರುತ್ತೆ. ಅನುಕರಣ ಅವ್ಯಯ ಅಂದರೆ ಜುಳುಜುಳು, ಪಟಪಟ, ಧಗಧಗ, ಸುಯ್ಯನೆ, ದಡ ದಡ, ಢಣ ಢಣ, ಈ ಎಲ್ಲ ಶಬ್ದಗಳು ಅನುಕರಣ ಅವ್ಯಯದಲ್ಲಿ ಬರುತ್ತೆ. ಭಾವಸೂಚಕ ಅವ್ಯಯಗಳು ಅಂತ ಹೇಳಿದ್ರೆ ಭಾವನೆಯನ್ನು ವ್ಯಕ್ತಪಡಿಸುವಾಗ ಎಲ, ಅಯ್ಯೋ, ಅಕಟಕಟ, ಆಹಾ, ಭಲ, ಥೋ, ಅಬ್ಬಾ, ಈ ತರ ಭಾವನೆಯನ್ನು ಸೂಚಿಸುವಂತಹ ಪದಗಳು ಭಾವಸೂಚಕ ಅವ್ಯಯಗಳು. ಕ್ರಿಯಾರ್ಥಕ ಅವ್ಯಯಗಳು ಅಂತ ಹೇಳಿದ್ರೆ ಉಂಟು, ಬೇಕು, ಬೇಡ, ಹೌದು, ಸಾಕು, ಇಲ್ಲ, ಅಲ್ಲ, ಹೌದು. ಸಂಬಂಧಾರ್ಥಕ ಅವ್ಯಯಗಳು ಅಂತ ಹೇಳಿದ್ರೆ ವಾಕ್ಯಗಳಿಗೆ ಸಂಬಂಧವನ್ನು ಕಲ್ಪಿಸುವಂತಹ ಮತ್ತು, ಅಥವಾ, ಆದ್ದರಿಂದ, ಆದುದರಿಂದ, ಅಲ್ಲದೆ, ಹಾಗಾದರೆ. ಕೃದಂತ ಅವ್ಯಯ: ಇರಲು, ಇರಲಾಗಿ, ಬರುತ್ತಿರಲು, ಬರುತ್ತಿರಲಾಗಿ, ವಿಧಗಳುಂಟಾಗುತ್ತವೆ, ಇವೆಲ್ಲ ಕೃದಂತ ಅವ್ಯಯಗಳು. ತದ್ದಿತಾಂತ ಅವ್ಯಯ: ಅಂತೆ, ತನಕ, ವರೆಗೆ, ಮಟ್ಟಿಗೆ, ರಾಮನಂತೆ, ಮನೆತನಕ. ಅವಧಾರಣಾರ್ಥಕ ಅವ್ಯಯ ಅಂತ ಹೇಳಿದ್ರೆ ಅದೇ, ಇದೇ, ನಾನೇ, ಇವುಗಳಲ್ಲಿರುವ ಏಕಾರ. ನೋಡಿ, ಎಲ್ಲರ ಪದಗಳ ಕೊನೆಯಲ್ಲಿ ಏಕಾರವನ್ನು ಸೇರಿಸಿರುವಂಥದ್ದು ಅವಧಾರಣಾರ್ಥಕ ಅವ್ಯಯ. ದ್ವಿರುಕ್ತಿ: ದ್ವಿರುಕ್ತಿ ಅಂದರೆ ಏನು? ನಾವು ಬಳಸುವಂತಹ, ಸಾಮಾನ್ಯವಾಗಿ ಉಪಯೋಗಿಸುವಂತಹ ಹೌದೌದು, ಮನೆ ಮನೆ, ನಿಲ್ಲು ನಿಲ್ಲು, ಬನ್ನಿ ಬನ್ನಿ, ಬೇಡ ಬೇಡ, ಓಡು ಓಡು, ಹೀಗೆ ಒಂದೇ ಪದವನ್ನು ಮಾತು ಇಲ್ಲವೇ ಬರವಣಿಗೆಯಲ್ಲಿ, ಒಂದೇ ಪದವನ್ನು ಪುನಃ ಮಾತು ಇಲ್ಲವೇ ಬರವಣಿಗೆಯಲ್ಲಿ ಎರಡು ಸಾರಿ ಬಳಕೆಯಾದರೆ ಅದನ್ನು ದ್ವಿರುಕ್ತಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ ನೋಡಿ, ಕಡೆ ಮೊದಲು ಕೆಳಗೆ, ಕಡೆ ಕಡೆ ಮೊದಲು ಮೊದಲು, ಕೆಳಗೆ ಕೆಳಗೆ. ಹಾಗಾಗಿ ಏನಾಗುತ್ತೆ, ಈ ಕಡೆ ಕಡೆ ಪದವನ್ನು ಸೇರಿಸಿದಾಗ ಎರಡು ಪದವನ್ನು ಸೇರಿಸಿ ಬರೆದ್ರೆ ಕಟ್ಟ ಕಡೆ, ಮೊದಲು ಮೊದಲು, ಮೊತ್ತ ಮೊದಲು,
ಕೆಳಗೆ ಕೆಳಗೆ ಕೆಳ ಕೆಳಗೆ ಸೇರಿಸಿ ಬರೆದಾಗ ಅದರ ರೂಪ ಇಲ್ಲಿ ಒಟ್ಟಾಗಿ ಬದಲಾವಣೆಯನ್ನ ಹೊಂದುತ್ತದೆ. ಜೋಡು ನುಡಿ, ಏನು ಜೋಡು ನುಡಿ ಅಂದ್ರೆ ಏನು? ಅರ್ಥವಿರುವ ಪದದೊಂದಿಗೆ ಸಮಾನಾರ್ಥ ವಿರುದ್ಧಾರ್ಥ ಇಲ್ಲವೇ ಅರ್ಥರಹಿತ ಪದಗಳನ್ನು ಜೋಡಿಸಿ ಬಳಸುವುದುಂಟು, ಅವುಗಳನ್ನೇ ಜೋಡು ನುಡಿ ಎಂದು ಕರೆಯಲಾಗುತ್ತದೆ. ಉದಾಹರಣೆ ಉದಾಹರಣೆಯಲ್ಲಿ ನೋಡಿ, ಈ ದ್ವಿರುಕ್ತಿಯಲ್ಲಿ ಸಮಾನಾರ್ಥ ವಿರುದ್ಧಾರ್ಥಕ ಇಲ್ಲವೇ ಅರ್ಥರಹಿತ ಪದಗಳನ್ನು ಜೋಡಿಸಿ ಬಳಸುವುದು ಅಂದ್ರೆ, ಇಲ್ಲಿ ಉದಾಹರಣೆಯಲ್ಲಿ ದ್ವಿರುಕ್ತಿಯಲ್ಲಿ ಬರುವಂತಹ ಉದಾಹರಣೆ ಯಾವುದು ಅಂದ್ರೆ, ಸಮಾನಾರ್ಥಕ ಜೋಡು ನುಡಿ, ವಿರುದ್ಧಾರ್ಥಕ ಜೋಡು ನುಡಿ, ಎರಡನೇ ಪದದ ಅಂದ್ರೆ ಅರ್ಥರಹಿತವಾಗಿರುವಂತಹ ಜೋಡು ನುಡಿ. ಸಮಾನಾರ್ಥಕ ಜೋಡು ನುಡಿಯಲ್ಲಿ ಬರುವಂತಹ ಪದಗಳು ಉಡಿಗೆ ತೊಡಿಗೆ, ಅವಳಿ ಜವಳಿ. ಹಾಗೆ ವಿರುದ್ಧಾರ್ಥಕ ನೋಡು ಜೋಡು ನುಡಿಯಲ್ಲಿ ಬರುವಂತಹದ್ದು ಸಿಹಿ ಕಹಿ, ನೋವು ನಲಿವು, ಆದಿ ಅಂತ್ಯ. ಎರಡನೇ ಪದದ ಅರ್ಥರಹಿತವಾಗಿರುವ ಜೋಡು ನುಡಿ ಕೂಲಿ ನಾಲಿ, ಗಿಡಗಂಟೆ, ಕಾಳು ಕಡ್ಡಿ, ಹುಳು ಹುಪ್ಪಟೆ. ಮಕ್ಕಳೇ, ಪಡೆ ನುಡಿ ಅಥವಾ ನುಡಿಗಟ್ಟು, ಇಲ್ಲಿ ವಿಶೇಷಾರ್ಥ ನೀಡುವ ಪದಪುಂಜವನ್ನು, ವಿಶೇಷವಾಗಿ ಅರ್ಥವನ್ನ ಕೊಡುವಂತಹ ಪದಗಳ ಗುಂಪನ್ನು ಪಡೆನುಡಿ ಅಥವಾ ನುಡಿಗಟ್ಟು ಎಂದು ಕರೆಯಲಾಗುತ್ತದೆ. ಇಲ್ಲಿ ಪದಗಳ ಬಾಹ್ಯ ಅರ್ಥಕ್ಕಿಂತ ಸೂಚ್ಯಾರ್ಥ ಇಲ್ಲವೇ ಒಳ ಅರ್ಥ ಪ್ರಧಾನವಾಗಿರುತ್ತದೆ. ಬಾಹ್ಯ ಅಂದ್ರೆ ನಾವು ತಿಳಿದುಕೊಳ್ಳುವ ಮೇಲ್ನೋಟಕ್ಕೆ ಏನನ್ಸುತ್ತೆ, ಇದು ಈ ಪದಕ್ಕೆ ಈ ಅರ್ಥ ಇರ್ಬೋದು ಅಂತ ಅನ್ನಿಸಿದ್ರು ಅದರ ಒಳ ಅರ್ಥ ಬೇರೆಯೇ ಆಗಿರುತ್ತದೆ. ಉದಾಹರಣೆಗೆ ಕತ್ತಿ ಮಸೆ, ಬೆನ್ನು ತಟ್ಟು, ನಾಯಿ ಜನ್ಮ. ಇಲ್ಲಿ ಕತ್ತು ಮಸೆ ಅಂತ ಹೇಳಿದ್ರೆ ಏನರ್ಥ ಕೊಡುತ್ತೆ? ದ್ವೇಷವನ್ನ ಸಾಧಿಸುವುದು. ಬೆನ್ನು ತಟ್ಟೋದು ಅಂತ ಹೇಳಿದ್ರೆ ಪ್ರೋತ್ಸಾಹಿಸುವುದು. ನಾಯಿ ಜನ್ಮ ಅಂತ ಹೇಳುವ ಪದ ಹೀನ ಬಾಳನ್ನ ಬಾಳುವುದು ಅನ್ನುವ ಅರ್ಥಗಳನ್ನ ಇಲ್ಲಿ ಕೊಡುತ್ತೆ, ಒಳ ಅರ್ಥವನ್ನ ಅದು ಕೊಡುತ್ತದೆ. ಇದಲ್ಲದೆ ನಾವು ಇವತ್ತು ತತ್ಸಮ ತದ್ಭವಗಳನ್ನ ಕಲಿಯೋಣ. ಏನು ತತ್ಸಮ ತದ್ಭವ ಅಂದ್ರೆ, ಸಂಸ್ಕೃತದಲ್ಲಿರುವ ಶಬ್ದಗಳ ಯಾವ ಬದಲಾವಣೆಯನ್ನು ಮಾಡದೆ ಕನ್ನಡದಲ್ಲಿ ಹಾಗೆಯೇ ಬಳಸುವ ಶಬ್ದಗಳನ್ನು ತತ್ಸಮ ಎಂದು ಕರೆಯಲಾಗುತ್ತದೆ. ಇಲ್ಲಿ ಉದಾಹರಣೆ, ಕವಿ ಕಾವ್ಯ, ರಾಮ ಭೀಮ, ಶಿಶು ಪತಿ ಯತಿ, ಸ್ತ್ರೀ ಶ್ರೀ, ವನ ಯುದ್ಧ ಇತ್ಯಾದಿಗಳು. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಶಬ್ದಗಳನ್ನು ತದ್ಭವ ಎಂದು ಕರೆಯುವರು. ಸಂಸ್ಕೃತ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಕೆಲವು ಬಾರಿ ಪೂರ್ಣ ಬದಲಾವಣೆಯನ್ನು ಹೊಂದಿರುವಂತಹ ಪದಗಳನ್ನ ತದ್ಭವ ಎಂದು ಕರೆಯುವರು. ಉದಾಹರಣೆ, ಸಿರಿ ಮೊಡವಿ, ರಾಯ ಕಬ್ಬಿಗ, ಜೋಗಿ ಜುದ್ದ, ವರಸ ಕಜ್ಜ, ಆಗಸ ಬಸದಿ ಇತ್ಯಾದಿಗಳು. ಕ್ರಿಯಾಪದ, ಸಾಮಾನ್ಯವಾಗಿ ಒಂದು ಕ್ರಿಯೆ, ಕ್ರಿಯೆ ಅಂದ್ರೆ ಕೆಲಸ, ಪೂರ್ಣ ಅರ್ಥವನ್ನು ಕೊಡುವ ಪದಗಳನ್ನು ಕ್ರಿಯಾಪದ ಎಂದು ಕರೆಯಲಾಗುತ್ತದೆ. ವಾಕ್ಯದಲ್ಲಿ ಕೆಲಸವನ್ನ ಕ್ರಿಯೆಯನ್ನು ತೋರಿಸುವಂತಹ ಪದ ಕ್ರಿಯಾ ಪದ. ಉದಾಹರಣೆಗೆ, ಮಾಡುತ್ತಾನೆ ಮಾಡಿದನು, ಮಾಡುವನು ಮಾಡಲಿ ಮಾಡನು. ಈ ಎಲ್ಲ ಕ್ರಿಯಾಪದಗಳ ಮೂಲ ರೂಪ ಮಾಡು ಆಗಿದೆ. ಕ್ರಿಯಾಪದದ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಅಥವಾ ಧಾತು ಎನ್ನುವರು. ಧಾತುಗಳಲ್ಲಿ ಎರಡು ವಿಧ, ಅವುಗಳೆಂದ್ರೆ ಮೂಲ ಧಾತುಗಳು ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತುಗಳು. ಮೂಲ ಧಾತುಗಳು ಅಂದ್ರೆ ಏನು? ಮಾಡು, ತಿನ್ನು, ಹೋಗು, ಬರು, ಓದು, ಓಡು, ಮುಚ್ಚು, ನೋಡು, ಒಪ್ಪು, ಏರು, ಇಳಿ, ಬೀಳು, ಬರೆ, ಹಿಗ್ಗು,
ತೂಗು ಮಲಗು ಏಳು ನಡೆ ಈಜು ಮುಚ್ಚು ಬೆಳಗು ಇತ್ಯಾದಿ. ಕ್ರಿಯಾಪದಗಳಲ್ಲಿ ಎರಡನೇದು ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತುಗಳು. ನಾಮ ಪ್ರಕೃತಿ ಹಾಗೂ ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಅವು ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತು ಎಂದು ಕರೆಸಿಕೊಳ್ಳುತ್ತವೆ. ಉದಾಹರಣೆ, ಪ್ರಕೃತಿ ಪ್ಲಸ್ ಪ್ರತ್ಯಯ ಸಾಧಿತ ಧಾತು ಕ್ರಿಯಾಪದ. ಕನ್ನಡ ಪ್ಲಸ್ ಇಸು ಕನ್ನಡಿಸು ಕನ್ನಡಿಸಿದನು. ಧಗಧಗ ಪ್ಲಸ್ ಇಸು ಧಗಧಗಿಸು ಧಗಧಗಿಸುತ್ತದೆ. ಸಕರ್ಮಕ ಮತ್ತು ಅಕರ್ಮಕ ಧಾತು. ಇಲ್ಲಿ ಗಣೇಶನು ಹಣ್ಣನ್ನು ತಿಂದನು. ಈ ವಾಕ್ಯದಲ್ಲಿ ಗಣೇಶನು ಎಂಬುದು ಕರ್ತೃಪದ, ಹಣ್ಣನ್ನು ಎಂಬುದು ಕರ್ಮಪದ, ತಿಂದನು ಎಂಬುದು ಕ್ರಿಯಾಪದ ಆಗಿದೆ. ಗಣೇಶನು ಏನನ್ನು ತಿಂದನು ಎಂದು ಪ್ರಶ್ನಿಸಿದರೆ ಹಣ್ಣನ್ನು ಎಂಬ ಉತ್ತರ ಬರುತ್ತದೆ. ಹೀಗೆ ಕ್ರಿಯಾಪದವನ್ನು ಆಧಾರವಾಗಿಟ್ಟುಕೊಂಡು ಏನನ್ನು ಎಂದು ಪ್ರಶ್ನಿಸಿದಾಗ ಕರ್ಮಪದ ಬರಬೇಕು. ಆದರೆ ಕೆಲವು ಕ್ರಿಯಾಪದಗಳು ಕರ್ಮಪದ ಇಲ್ಲದೆ ಬಳಕೆಯಾಗುತ್ತವೆ. ಉದಾಹರಣೆಗೆ, ರಹಿಮ ಓಡಿದನು. ಇಲ್ಲಿ ರಹಿಮ ಏನನ್ನು ಓಡಿದನು ಎಂದು ಪ್ರಶ್ನಿಸಿದರೆ ಉತ್ತರ ಸಿಗುವುದಿಲ್ಲ. ಹೀಗಾಗಿ ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳನ್ನು ಸಕರ್ಮಕ ಧಾತುಗಳು ಎಂದು, ಕರ್ಮಪದವನ್ನು ಅಪೇಕ್ಷಿಸದ ಧಾತುಗಳನ್ನು ಅಕರ್ಮಕ ಧಾತುಗಳು ಎಂದು ಕರೆಯಲಾಗುತ್ತದೆ. ಇಲ್ಲಿ ಸಕರ್ಮಕ ಧಾತುಗಳು ರಕ್ಷಿಸು, ಕಟ್ಟು, ಓದು, ಮಾಡು, ಉಣ್ಣು, ಕತ್ತರಿಸು, ತೆರೆ, ಸೇರು, ಬಿಡು. ಈ ಎಲ್ಲ ಧಾತುಗಳ ಮುಂದೆ ಏನನ್ನು ಎಂದು ಪ್ರಶ್ನೆ ಹಾಕಿಕೊಂಡರೆ ಯಾವುದಾದರೊಂದು ಉತ್ತರ ಅಂದರೆ ಕರ್ಮಪದ ಸಿಗುತ್ತದೆ. ಹಾಗೆ ಅಕರ್ಮಕ ಧಾತುಗಳು ಮಲಗು, ಓಡು, ಹುಟ್ಟು, ಹೋಗು, ಏಳು, ಸೋರು, ನಾಚು, ಈ ಎಲ್ಲ ಧಾತುಗಳ ಮುಂದೆ ಏನನ್ನು ಎಂದು ಪ್ರಶ್ನೆ ಹಾಕಿಕೊಂಡರೆ ಕರ್ಮಪದ ಇರುವುದಿಲ್ಲ.